बार आगि बदलागिदे विजयपुरद जलनगरद पोलीस ठाणे इल्ली महिला पेदेगळे सर्व माड्तारे विजयपुरद जलनगरदल्लि एल्लरू कूड एण्णे पोलीसरे मटमट मध्याह्नवे इल्ली मद्यवन्न सेविस्ता इरुवंतद दृश्यवन्न नावु निमगे तोरिस्ता इरुवंतद्दु ठाणेय आवरणदल्ले एल्लरू कूड मद्य सेवनेयल्लि तोडगिरुवंतद्दु एसपी कुलदीप जैन अवरन्न कूड ई विचारक्के संबंधिसिदंते नावु संपर्कवन्न माडिद्वि आदरे ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಕುಡುಕರ ಪೊಲೀಸರಿಗೆ ಠಾಣೆಯಲ್ಲೇ ಎಲ್ಲವೂ ಕೂಡ ಬಿಟ್ಟಿಯಾಗಿ ಸಿಗ್ತಾ ಇರುವಂತದ್ದು. ಪಕ್ಕದಲ್ಲೇ ಇರುವಂತ ಮದುವೆ ಮನೆಯ ಉಪ್ಪಿನಕಾಯಿ ಬಿಟ್ಟಿ ಭೂರಿ ಭೋಜನ ಎಲ್ಲವೂ ಕೂಡ ಸಪ್ಲೈ ಆಗುತ್ತೆ. ಮಟಮಟ ಮಧ್ಯಾಹ್ನವೇ ಯಾರ ಭಯವೂ ಇಲ್ಲದೆ ಯಾರ ಹೆದರಿಕೆಯೂ ಇಲ್ಲದೆ ಇಲ್ಲಿಯ ಎಎಸ್ಐ ಪೊಲೀಸ್ ಪೇದೆಗಳು ಈ ರೀತಿ ಮದ್ಯವನ್ನ ಸೇವಿಸುತ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರಸನ್ನ ದೇಶಪಾಂಡೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಸನ್ನ, ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಅದು ಕೂಡ ಠಾಣೆಯ ಹೊರಭಾಗದಲ್ಲಿ ಕೂತ್ಕೊಂಡು ಯಾರ ಭಯವೂ ಇಲ್ಲದೆ ಆರಾಮಾಗಿ ಮದ್ಯವನ್ನು ಸೇವಿಸ್ತಾ ಇರುವಂಥದ್ದು. ಇಲ್ಲಿ ಈ ಒಂದು ಘಟನಾವಳಿಯನ್ನು ನೋಡ್ತಾ ಹೋದ್ರೆ ಇಲ್ಲಿ ಪ್ರಭಾವ ಕೂಡ ಇದೆ ಅಂತ ಅನ್ಸುತ್ತಲ್ವಾ? ನಿಜಕ್ಕೂ ವೀಣಾ, ತಾವೇನು ಈ ಒಂದು ಡಿಟೆಕ್ಟ್ ಮಾಡಿದ್ರೆ ಇದು ಅಕ್ಷರಶಃ ಸತ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಲೋಕಾರೂಢಿಯಾಗಿ ಹೇಳ್ಬೇಕಂತ ಹೇಳಿದ್ರೆ ಮನೆ ಯಜಮಾನ ಬಹಳ ಪಾರದರ್ಶಕವಾಗಿ ಮತ್ತು ಮಾದರಿಯಾಗಿ ಅಷ್ಟೇ ದಕ್ಷತೆಯಿಂದ ಇದ್ರೆ ಅವ್ರ ಮಕ್ಕಳು ಅಂದ್ರೆ ಮನೆಯಲ್ಲಿರುವಂತಹ ಉಳಿದ ಸದಸ್ಯರುಗಳು ಬಹಳ ನಿಷ್ಠೆಯಿಂದ ಇರ್ತಾರೆ ಅನ್ನೋಂಥದ್ದು. ಆ ಒಂದು ಇಲ್ಲಿ ತದ್ವಿರುದ್ಧ ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇನೆ ಸ್ಪಷ್ಟವಾಗಿ ಇಲ್ಲ. ಅವರೇ ಸಾಕಷ್ಟು ಇಂತಹ ಅಕ್ರಮಗಳಲ್ಲಿ ತೊಡಗಿರೋದ್ರಿಂದ ಹಿರಿಯ ಅಧಿಕಾರಿಗಳಲ್ಲಿ ಸಾಕಷ್ಟು ಒಂದು ಅಸಭ್ಯತನ ಮತ್ತು ಬೇಜವಾಬ್ದಾರಿತನ ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ಇದೊಂದು ದುರಂತ ಸಾಕ್ಷಿ ಅಂತ ಹೇಳ್ಬೇಕಾಗತ್ತೆ. ಇಲ್ಲಿ ಇಲ್ಲಿ ಜಲ್ಲನಗರ ಪೊಲೀಸ್ ಠಾಣೆ ಆವರಣದಲ್ಲೇನೆ ಕಂಪೌಂಡ್ ಅಲ್ಲೇ ಅದು ಮಧ್ಯಾಹ್ನದ ವೇಳೆ ಈ ರೀತಿ ಎಎಸ್ಐ ಮಾಳೆಗಾಂವ್ ಮತ್ತು ಪೊಲೀಸ್ ಪೇದೆ ಆಗಿರುವಂತಹ ಸೊಡ್ಡಿ ಅನ್ನೋಂಥನು ಮತ್ತೆ ಇನ್ನೊಂದು ಏನಪ್ಪ ಪ್ರಕಾಶ್ ಹಕ್ಕಿ ಅನ್ನೋಂತಹ ಮೂರು ಜನ ಪೇದೆಗಳು ಪ್ರಕಾಶವಾಗಿ ಇಲ್ಲಿ ಮದ್ಯವನ್ನ ಸೇವನೆ ಮಾಡ್ತಾರೆ. ಇವ್ರಿಗೆ ಯಾರೋ ಕೇಳೋರು ಇಲ್ಲ ಹೇಳೋರು ಇಲ್ಲ ಅನ್ನೋಂತಹ ಅಷ್ಟೊಂದು ದುರಹಂಕಾರದಿಂದ ಅಷ್ಟೊಂದು ಯಾವುದೇ ನಿರ್ಭಯದಿಂದ ಈ ರೀತಿ ಪೊಲೀಸ್ಗೆಲ್ಲ ಪೊಲೀಸ್ ಏನು ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಕಂಪೌಂಡ್ ಅಲ್ಲೇನೆ ಈ ರೀತಿ ರಾಜವರ್ಷವಾಗಿ ಅದು ವರದಿಯಲ್ಲಿ ಆನ್ ಡ್ಯೂಟಿಲಿ ಈ ರೀತಿ ಮದ್ಯವನ್ನ ಸೇವನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ಪೊಲೀಸ್ ಇಲಾಖೆ ತಲೆದಕ್ಕಂಥದ್ದು. ಇನ್ನೊಂದು ವೀಣ ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಈ ಪೊಲೀಸ್ ಪೇದೆಗಳಿಗೆ ಸರ್ವಿಸ್ ಮಾಡುವಂತವ್ರು ಅಂತ ಹೇಳಿದ್ರೆ ಆ ಪೊಲೀಸ್ ಠಾಣೆಯಲ್ಲಿರುವಂತಹ ಮಹಿಳಾ ಪೇದೆಗಳೇ ಅಂತ ಹೇಳಿದ್ರೆ ಇದಕ್ಕಿಂತ ಮತ್ತೊಂದು ಅಪಮಾನ, ಇದಕ್ಕಿಂತ ಮಹಿಳೆಗೆ ನೀಡುವಂತದ್ದು ಮತ್ತು ಮಹಿಳಾ ಏನು ಪೊಲೀಸ್ ಇಲಾಖೆಯಲ್ಲಿ ಮಹಿಳೆಯರಿಗೆ ಸಿಕ್ಕಿರುವಂತಹ ಸ್ಥಾನಮಾನಗಳ ಬಗ್ಗೆ ಸಾಕಷ್ಟು ಇಲ್ಲಿ ಚರ್ಚೆ ಮಾಡುವಂತದ್ದು ಮತ್ತು ಖಂಡಿತವಾಗ್ಲೂ ಇದು ಚರ್ಚಾರ್ಹ ವಿಷಯ ಪ್ರಸನ್ನ. ಜೊತೆಗೆ ನಾವು ಎಸ್ ಪಿ ಕುಲದೀಪ್ ಜೈನ್ ಅವರನ್ನ ಕೂಡ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಪಟ್ವಿ. ಅವ್ರು ಹೇಳಿದ್ದು ನಾನು ಯಾವುದೇ ರಿಯಾಕ್ಟ್ ಅನ್ನ ಮಾಡಲ್ಲ ಅಂತ. ಈ ಒಂದು ವಿಚಾರವನ್ನ ನೋಡಿ ಜವಾಬ್ದಾರಿಯನ್ನ ವಹಿಸಿ ಅಂತಹ ಪೊಲೀಸ್ ಪೇದೆಯ ವಿರುದ್ಧ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಅದನ್ನ ಬಿಟ್ಟು ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಇಂಡೈರೆಕ್ಟ್ ಆಗಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಲ್ವಾ? ಇದಕ್ಕಿಂತ ಮತ್ತು ಬೇರೆ ಅರ್ಥ ಇಲ್ಲಿ ಕಲ್ಪಿಸೋದ ಅಗತ್ಯತೆ ಇಲ್ಲ ಅಂತ ಹೇಳ್ಬೇಕಾಗುತ್ತೆ ವೀಣಾ. ಯಾಕಂತಂದ್ರೆ ಇದ್ರ ಬಗ್ಗೆನೆ ಅಂದ್ರೆ ಸುದ್ದಿ ಪ್ರಸಾರ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆದಂತಹ ಕುಲದೀಪ್ ಜೈನ್ ಅವರನ್ನ ಸಂಪರ್ಕ ಮಾಡಿದ್ವಿ. ಇಂತಹ ಒಂದು ಅಚಾತುರ್ಯ, ಇಂತಹ ಒಂದು ಪೊಲೀಸ್ ಇಲಾಖೆ ತಲೆತರಿಸುವಂತಹ ಒಂದು ಕ್ರಮ ನಡೆದಿದೆ, ಒಂದು ಕೃತ್ಯ ನಡೆದಿದೆ, ಇದಕ್ಕೆ ಏನು ಸ್ಪಂದನೆ ಮಾಡ್ತೀರಿ ನೀವು, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೀರಿ ಅಂತ ಸ್ವತಃ ನಾನೇ ಫೋನ್ ಮಾಡಿ ಕರೆ ಮಾಡಿ ಇದ್ರ ಬಗ್ಗೆ ಕೇಳಲಿಕ್ಕೆ ಹೋದಾಗ ಅವರು ಅದೇ ರೀತಿ ಒಂದು ಹಾರಕ್ಕೆ ಉತ್ತರ ಕೊಟ್ಟರು. ಏನಂತ ಹೇಳಿದ್ರೆ ನಾವು ನೋಡ್ತೀವಿ, ವಿಚಾರ ಮಾಡ್ತೀವಿ ಇದ್ರ ಬಗ್ಗೆ ಏನು ಎತ್ತ ಅಂತ, ಅದನ್ನ ನಾವು ಮಾಹಿತಿ ತಿಳ್ಕೊಂಡು ಅದು ಏನು ಎತ್ತ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದು ನಂತರ ನಾವು ಕ್ರಮ ಕೈಗೊಳ್ಳುತ್ತಿರುವಂತದ್ದು ಹಾರಕ್ಕೆ ಉತ್ತರವನ್ನು ಕೊಟ್ಟರು. ಆದ್ರೆ ಇದು ಹೀಗೆ ನಡೆದಿದೆಯಾ ಅನ್ನುವಂತದ್ದು ಆಶ್ಚರ್ಯ ವ್ಯಕ್ತಪಡಿಸುವಂತದ್ದಾಗ್ಲಿ ಅಥವಾ ಇಂತಹ ಘಟನೆ ಕೂಡ ಈ ರೀತಿ ಪೊಲೀಸ್ ಠಾಣೆಯಲ್ಲಿ ನಡೀತಾವ ಅನ್ನೋದು ಆಶ್ಚರ್ಯವನ್ನ ವ್ಯಕ್ತಪಡಿಸೋದಾಗ್ಲಿ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ವ್ಯಕ್ತಪಡುತ್ತೆ ಇರೋದು ನನಗೂ ಕೂಡ ಅಷ್ಟೇ ಆಶ್ಚರ್ಯ ಅನ್ನಿಸ್ತು. ಇಂತಹ ಒಂದು ಹಾಡ ಹಗಲೇ ಈ ರೀತಿ ಕೃತ್ಯಗಳು ನಡೆಯುತ್ತೆ ಮತ್ತು ಮಹಿಳಾ ಸಿಬ್ಬಂದಿಗಳ ಕಡೆಯಿಂದ ಸಪ್ಲೈ ಮಾಡಿಸ್ಕೊಳ್ತಾರ ಅಂತ ಹೇಳಿದ್ರೆ ಇದಕ್ಕಿಂತ ಪೊಲೀಸ್ ಇಲಾಖೆಯಲ್ಲಿ ಮತ್ತಿನ್ನೇನು ಬೇಕು? ಇವರು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಒಂದು ಅಧಿಕಾರಿಗಳು ಮತ್ತು ಸಮಾಜದಲ್ಲಿ ರಕ್ಷಣೆಯನ್ನು ಕೊಡುವಂತಹ ಪೊಲೀಸ್ ಇಲಾಖೆ ಈ ರೀತಿ ತಾವೇ ಒಂದು ಅಂತಾದೊಂದಿಯಲ್ಲಿ ನಶೆಯಲ್ಲಿ ಕೆಲಸ ಮಾಡ್ತಾ ಹೊರಟ್ರೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂತದ್ದು ಹೇಗೆ ಅನ್ನೋದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಿರೋದು. ಪ್ರಸನ್ನ, ಮತ್ತೆ ಮಾತನಾಡ್ತೀನಿ ನಿಮ್ ಜೊತೆ. ಈಗ ಎಸ್ ಪಿ ಕುಲದೀಪ್ ಜೈನ್ ಅವರು ನಮ್ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಕುಲದೀಪ್ ಅವರೇ. ನಮಸ್ತೆ ಕುಲದೀಪ್ ಅವರೇ, ನಿಮ್ಮ ಠಾಣೆಯಲ್ಲಿ ಏನ್ ಆಗ್ತಾ ಇದೆ ನಿಮ್ಮ ಗಮನಕ್ಕಿದೆಯಾ? ಇದು ಈಗ ಗಮನಕ್ಕೆ ಬಂದಿದೆ. ನನ್ನ ಪ್ರಕಾರ ಏನ್ ಆರೋಪಗಳು ಇದೆ ನಾನು ವಿಚಾರ ಮಾಡಿಕೊಂಡು ಅದ ಬೆಲೆ ಸೂಕ್ತ ಕ್ರಮ ಏನಾಗಬೇಕು ಕ್ರಮ ಕೈಗೊಳ್ತೇನೆ.
ಅಲ್ಲ ಸರ್ ಈ ರೀತಿ ಮಟ ಮಟ ಮಧ್ಯಾನ ಹಾಡ ಹಗಲೆ ಈ ರೀತಿ ಮದ್ಯವನ್ನ ಸೇವಿಸುತ್ತಾರೆ ಮಹಿಳಾ ಪೇದೆಗಳ ಸಪ್ಲೈಯರ್ ಗಳ ಕೆಲಸ ಮಾಡುತ್ತಾರೆ ತಿಳ್ಕೊಂಡ ಮೇಲೆ ಖಂಡಿತವಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಸರ್ ನೀವು ಸುವರ್ಣ ನ್ಯೂಸ್ ನೋಡ್ತಾ ಇದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಈಗ ಸುವರ್ಣ ಮಾಳೆಗಾಗಿರಬಹುದು ಪೇದೆಗಳು ಇರಬಹುದು ಯಾವ ರೀತಿ ದುರಹಂಕಾರವನ್ನ ಮೆರಿತಾ ಇದ್ದಾರೆ ಅಂತ ಸರ್ ಹೇಳಿ ಅದೇ ಇನ್ಕ್ವೈರಿ ಮಾಡ್ಕೊಂಡು ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಸರ್ ಸೂಕ್ತ ಕ್ರಮ ಅದು ಕೂಡ ಮಾಧ್ಯಮದವರು ಎಚ್ಚೆತ್ತ ತೋರಿಸಿದ ಮೇಲೇನೇ ನೀವು ಎಚ್ಚೆತ್ತುಕೊಳ್ಳೋದಾ ಆ ಇದು ನಿಮ್ಮ ಗಮನಕ್ಕೆ ಬರಲ್ವಾ ನಿಮ್ಮ ಮನೆಯ ವಿಚಾರ ನಿಮ್ಮ ಮನೆಯ ವಿಚಾರ ನಿಮ್ಮ ಗಮನಕ್ಕೆ ಇರೋದಿಲ್ಲವಾ ಏನ್ ಆಕ್ಷನ್ ತಗೊಳ್ತೀರಾ ಸರ್ ಕುಲದೀಪ್ ಜೈನ್ ಅವರೇ ಎಸ್ ಕುಲದೀಪ್ ಜೈನ್ ಅವರು ಕರೆಯನ್ನ ಕಟ್ ಮಾಡಿದ್ದಾರೆ ಸರಿಯಾಗಿ ರೆಸ್ಪಾನ್ಸ್ ಅನ್ನು ಮಾಡಿಲ್ಲ ಜವಾಬ್ದಾರಿಯನ್ನ ವಹಿಸಿ ಪ್ರತಿಕ್ರಿಯೆಯನ್ನ ಕೊಡಬೇಕಾದಂತ ವ್ಯಕ್ತಿ ಜವಾಬ್ದಾರಿಯನ್ನ ವಹಿಸಿ ಆ ಪೊಲೀಸ್ ಪೇದೆ ಇರಬಹುದು ಎಸ್ಐ ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕಾದಂತ ಕುಲದೀಪ್ ಜೈನ್ ಅವರೇ ಈಗ ಬೇಜವಾಬ್ದಾರಿಯನ್ನ ಮೆರಿತಾ ಇರುವಂತದ್ದು ನಿಜಕ್ಕೂ ದುರ್ದೈವ ಅವರ ಠಾಣೆಯಲ್ಲೇ ಈ ರೀತಿ ಹಾಡ ಹಗಲೆ ಪೊಲೀಸ್ ಠಾಣೆ ಬಾರ್ ಆಗಿ ಪರಿವರ್ತನೆ ಆದರೂ ಕೂಡ ಅವರ ಗಮನಕ್ಕೆ ಇಲ್ಲದೆ ಇರುವಂಥದ್ದು ಎಂತಹ ವಿಚಾರ ಎಲ್ಲರೂ ಕೂಡ ಅಲ್ಲಿನ ಸ್ಥಳೀಯರು ಹೇಳುವಂತಹ ವಿಚಾರ ಇಷ್ಟೇ ಇದು ಇವತ್ತು ನಿನ್ನೆಯ ಒಂದು ಸಂಗತಿಯಲ್ಲ ಬಹಳ ದಿನಗಳಿಂದಲೂ ಕೂಡ ಇದು ಈ ರೀತಿ ನಡೀತಾ ಬರ್ತಾ ಇದೆ ಆದರೂ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂತಹ ವಿಚಾರ ಇದು ಕೇವಲ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ ರಾಜ್ಯದ ಜನತೆ ತಲೆ ತಗ್ಗಿಸುವಂತಹ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ